ನಮಸ್ತೆ ಈ ವಿಡಿಯೋದಲ್ಲಿ ವಿನಾಯಕರ ಕಳಸದ ಮೂರನೇ ದಿನದ ಪೂಜೆಯ ಬಗ್ಗೆ ಮಾಹಿತಿಯನ್ನು ನೋಡೋಣ ಪೂಜಾ ಸಮಯ ನೈವೇದ್ಯ ಹೂವು ಮತ್ತು ಪೂಜೆಗೆ ಹೇಳಬೇಕಾದ ಮಂತ್ರ ವಿನಾಯಕದ ಕಳಸದ ಮೂರನೇ ದಿನದ ಪೂಜೆ ವಿನಾಯಕದ ಕಳಸ ಪ್ರತಿಷ್ಠಾಪನೆ ಮಾಡಿ ಮೂರನೇ ದಿನದ ಪೂಜೆ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತು ಸೋಮವಾರ ಮೂರನೇ ಪೂಜೆ ಈ ಪೂಜೆಯನ್ನು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಬ್ರಹ್ಮ ಮುಹೂರ್ತ ಸಮಯ ನಾಲ್ಕು ಮೂವತ್ತರಿಂದ ಐದು ನಲವತ್ತು ಆ ಸಮಯದಲ್ಲಿ ಸಾಧ್ಯ ಆಗಿಲ್ಲ ಅನ್ನೋರಿಗೆ ಇನ್ನು ಬೇರೆ ಮೂರು ಸಮಯ ಹೇಳ್ತೀನಿ ಆ ಸಮಯಗಳಲ್ಲಿ ಯಾವುದಾದ್ರೂ ಒಂದು ಸಮಯ ನಿಮಗೆ ಅನುಕೂಲ ಆಗುವಂಥ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಬೋದು ಬೆಳಗ್ಗೆ ಆರು ಹದಿನೈದರಿಂದ ಏಳು ಇಪ್ಪತ್ತರ ಒಳಗಡೆ ಮಾಡ್ಬೋದು ಅಥವಾ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಮಾಡ್ಬೋದು ಅಥವಾ ಮಧ್ಯಾಹ್ನ ನಾಲ್ಕು ನಲವತ್ತೈದರಿಂದ ಎಂಟು ಮೂವತ್ತು ರಾತ್ರಿ ಎಂಟು ಮೂವತ್ತರ ಒಳಗಡೆ ಯಾವಾಗ ಬೇಕಾದರೂ ಈ ಪೂಜೆಯನ್ನು ಮಾಡ್ಬೋದು ಇನ್ನು ಮೂರನೇ ದಿನದ ಪೂಜೆಗೆ ಬಿಳಿ ಎಕ್ಕದಿ ಎಲೆ ಸಿಕ್ಕದ್ರೆ ತಂದಿಟ್ಕೊಳ್ಳಿ ಅಥವಾ ಬಿಲ್ಪತ್ರೆ ಎಲೆ ಈ ಎರಡೂ ಇಟ್ಟರೆ ತುಂಬ ಒಳ್ಳೆಯದು ಅಥವಾ ಯಾವುದಾದ್ರೂ ಒಂದು ಸಿಕ್ಕದು ತಂದು ಪೂಜೆಗೆ ಇಡ್ಬೋದು ನೈವೇದ್ಯ ಸಕ್ಕರೆ ಪೊಂಗಲ್ ಜೇನುತುಪ್ಪ ಮತ್ತು ಕಡಲೆ ಬೀಜದ ಉಸ್ಲಿ ಕಡಲೆ ಉಸ್ಲಿ ಯಾವ ರೀತಿ ಮಾಡ್ತಾರೋ ಕಡಲೆ ಬೀಜದ ಉಸ್ಲಿ ಅದೇ ಥರ ಮಾಡೋದು ಇವು ಮೂರು ನೈವೇದ್ಯ ಮಾಡಿ ಇಟ್ಟರೆ ತುಂಬ ಒಳ್ಳೆಯದು ಅಥವಾ ಮೂರಲ್ಲಿ ಯಾವುದಾದ್ರೂ ಒಂದು ಎರಡು ಇಡ್ಬೋದು ಈಗ ಪೂಜಾ ಮಂತ್ರವನ್ನು ನೋಡೋಣ ಓಂ ಗಣನಾಯಕನೇ ನಮಃ ಓಂ ಕರ್ಪಕ ಗುರುವೇ ನಮಃ ಓಂ ಕಲಿಯುಗನಾಥನೇ ನಮಃ ಓಂ ಸುಂದರ ರೂಪವೇ ನಮಃ ಓಂ ಸಂಕಟಹರನೇ ನಮಃ ಈ ಮಂತ್ರವನ್ನು ಐವತ್ನಾಲ್ಕು ಸಲ ಅಥವಾ ನೂರ ಎಂಟು ಸಲ ಈ ಮಂತ್ರವನ್ನು ಹೇಳಿ ಹೂವಿನಿಂದ ಬಿಡಿ ಹೂವಿದ್ದರೆ ಬಿಡಿ ಹೂವಿಂದ ಅರ್ಚನೆ ಮಾಡ್ಬೋದು ಅರ್ಚನೆ ಎಲ್ಲ ಮಾಡಿ ಸಾಮಾನ್ಯವಾಗಿ ದೀಪ ಧೂಪ ಆರತಿ ಎಲ್ಲ ತೋರಿಸಿ ಕೊನೆಯದಾಗಿ ಕರ್ಪೂರದ ಆರತಿ ಅಥವಾ ತುಪ್ಪದ ಮಂಗಳಾರತಿ ಮಂಗಳ ಕೊಡ್ಬೋದು ನೈವೇದ್ಯವನ್ನು ಮನೆಯಲ್ಲಿರೋದು ಸೇವಿಸ್ಬೋದು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ ರಿಪ್ಲೈ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು